ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆ್ಯಪ್ನಲ್ಲಿ ಮಾತ್ರ. ಸಮರ್ಥ, ಏನೋ ಮಾಡಿದೆ, ನೋಡ್ಕೊಂಡು ಗಾಡಿ ಓಡಿಸೋದಲ್ವೇನೋ. ಈಗಾಗಲೇ ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡು ಊರು ಬಿಟ್ಟು ಹೋಗ್ತಾ ಇದ್ದೀವಿ, ಅಷ್ಟು ಬೇಗಲೆ ಇನ್ನೊಂದು ಮರ್ಡರ್ ಕೇಸಾ? ಇದನ್ನೆಲ್ಲ ನೋಡಕ್ ಆಗ್ತಾ ಇಲ್ಲ. ಶ್ರೀಲಂಕಾಗ್ ಹೋಗ್ಬಿಡೋಣಕ್ಕ ಹೋಗಿದ್ದೀರಾ? ಶ್ರೀಲಂಕಾಕ್ ಹೋಯ್ತಾರಂತೆ. ಶ್ರೀಲಂಕಾಕ್ಕೆ ಸುಮ್ಮನೆ ಇರ್ರಿ, ಟೆನ್ಷನ್ ಆಗದೆ ಇದ್ರ ಮೊದಲು ಕಾಮಿಡಿ ಬೇರೆ. ಅದಕ್ಕೆ ಬಡ್ಕೊಂಡಿದ್ದು ನಾನು, ನೋಡ್ಕಂಗ್ ಕಾರ್ ಓಡಿಸು, ನೋಡ್ಕಂಗ್ ಕಾರ್ ಓಡಿಸು ಅಂತ. ಹೊಡೆದಿರೋ ಫೋರ್ಸ್ಗೆ ಪಕ್ಕ ಹೋಗಿರ್ತಾರೆ. ಸುಮ್ಮನೆ ಇರ್ರಿ. ಹೊಡೆದಿರ ಫೋರ್ಸ್ಗೆ ಹೆಂಗ್ ಫೋನ್ ಹಿಡಿದಿದ್ನೋ ಹಂಗೆ ಬಿದ್ದೋಗ್ಬಿಟ್ಟವನಲ್ಲಪ್ಪ, ಫೋನ್ನು ಬಿಟ್ಟಿಲ್ಲ. ಅಣ್ಣ ಅಣ್ಣ ಅಣ್ಣ, ಅಯ್ಯೋ ಅವಾಗಿಂದ ಸಾರ್ ಸಾರ್ ಅಂತಿದ್ದು ಈಗೇನು ಅಣ್ಣ ಅಂತ ಇದೀಯಾ? ಅಯ್ಯೋ ಅಯ್ಯೋ, ನಾನು ಇಳಿದೀನಿ ಇವನು ಕನ್ನಡಕ. ಅಯ್ಯೋ ತೂ, ನಿಮ್ ಮನೆಗೆ ಕಾಯುವಾಗ ನೋಡಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ರೆ ಅದ್ಕೋ ಬಿಡಲ್ವಲ್ರು. ಅಯ್ಯೋ ನಿಮ್ಮ ಬಾಯಿಗೆ ಕಾರ್ ಪುಡಿ ಯಾಕ? ಕಾರ್ ಪುಡಿ ಬೇಡ, ಕಾರ್ ಆಯ್ತದೆ. ನೀವು ಕಾರ್ ತಂದ ಹಾಗೆ ಗುದ್ದುದ್ರಲ್ಲ, ನನಗೆ ಕಾರ ರುಬ್ದಂಗ ಆಗಿಲ್ವೇನೋ. ಅಯ್ಯೋ ನೀನು ಮುಸ್ಲಿಗೆ ಆ ಊರಲ್ಲಿ ಸಿಗೋ ಆ ಬದ್ನೆಕಾಯಿ ತುರ್ಕ ಯಾವ್ದು ಸಿಎಂ ಕಾರ್ಯಕ್ರಮ ಒಳ್ಳೆ ಗೆಟಪ್ ಹಾಕೊಂಡು ಹೋಗೋಣ ಅಂತಂದ್ರೆ ಏನ್ರು ನಿಮ್ ರೋದ್ನೆ ಅಲ್ಲಣ್ಣ? ಒಡೆದ ಪೋರ್ಸ್ಗೆ ಅಪ್ಪಚ್ಚಿ ಆಗಿರ್ತಿದೆ, ಕಸ್ಪರ್ಕೆ ತಕೊಂಡ್ಬಂದು ಗೂಡ್ಸ್ಬಿಟ್ಟು ಸೈಡ್ ಹಾಕ್ಬಿಟ್ಟು ಹೋಗ ಅಂತ ನೋಡಿದ್ರೆ ನೀನೇನಣ್ಣ? ಬಟ್ಟೆ ಎಲ್ಲ ಕೊಳೆ ಆಗಿದೆ ಅಂತ ಒರ್ಸ್ಕತ್ತಾ ಇದೆ, ಇವೆಲ್ಲ ಹೆಂಗಣ? ಇಲ್ಲಿ ಎಲ್ಲ ಹಾಗೆ. ಹಲೋ, ಲೈನ್ ಅಲ್ಲಿ ಇದೇನು? ಅಯ್ಯೋ ಹತ್ತು ನಿಮಿಷ ವೇಟ್ ಮಾಡು, ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಯಾವ ಇವೆ ಅಲ್ಲ, ಹತ್ತು ನಿಮಿಷ ಅಂತಾನೆ, ಅರ್ಧ ಗಂಟೆ ಅಂತಾನೆ, ಇವೆಲ್ಲ ಹೆಂಗೆ ಅಂತ? ಇಲ್ಲೆಲ್ಲ ಹಿಂಗೇನೆ. ಬನ್ರಿ ಯಪ್ಪ. ಅಯ್ಯೋ ಯಪ್ಪ, ಯಾಕೋ ಈ ಊರೇ ಸರಿ ಇಲ್ಲಪ್ಪ. ಹೊಡೆದಿರೋ ಫೋರ್ಸ್ಗೆ ಏನೋ ಆಗೋಗಿದೆ ಅಂತ ಅನ್ಕೊಂಡೆ. ಅವ್ರು ನೋಡಿ ಹೇಗ್ ನಡ್ಕೊಂಡು ಹೋಗ್ತಿದ್ದಾರೆ, ಸದ್ಯ ಏನೂ ಆಗ್ಲಿಲ್ವಲ್ಲ, ಬನ್ನಿ ಹೋಗೋಣ. ಶ್ರೀ ಸಮರ್ಥ್, ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸಿ. ನಾನು ನೋಡ್ಕೊಂಡೆ ಗಾಡಿ ಓಡಿಸ್ತಿದ್ದೆ. ಗುಲಾಬಿ ಅವ್ರು ನೋಡ್ಕೊಂಡು ಗಾಡಿ ಓಡಿಸು ಅಂತಲ್ಲ ಹೇಳಿದ್ದು, ರೋಡ್ ನೋಡ್ಕೊಂಡು ಗಾಡಿ ಓಡಿಸು ಅಂತ ಹೇಳಿದ್ದು. ಸರಿ, ಅವ್ರಿಗೆ ಏನಾಗಿಲ್ವಲ್ಲ, ಬನ್ನಿ ಹೋಗೋಣ. ಪೇಪರ್ ಬನ್ನಿ. ನಾನು ಯಾವಾಗ ಹೇಳಿದ್ರು ನಿನ್ನ ನಂಬ್ತಿರ್ನಿಲ್ಲ. ಈಗ ಆಕ್ಸಿಡೆಂಟ್ ಯಾಕಾಯ್ತು ಗೊತ್ತಾ? ಯಾಕೆ? ನಮ್ಮ ಸಮರ್ಥ್ ಗುಲಾಬಿ ಮೇಡಮ್ನವ್ರ ಜೊತೆಗೆ ಕುಚು ಕುಚು ಕುಚು. ನಡಿ, ಇನ್ನೊಂದ್ಸತಿ ಗುದ್ಲಿ, ಹೇಳ್ತೀನಿ ನಿನ್ಗೆ. ಇವನಪ್ಪ ಬೈ ಏನ್ಸು, ಕೆಟ್ಟ ಗಾಡಿ ಓಡ್ಸಕ್ಕಾಗಲ್ಲ. ಇದೇನಿದು ರೋಡಲ್ಲಿ ಜ್ಯೂಸ್ ಗ್ಲಾಸ್ ಇಟ್ಟಿದ್ದಾರೆ? ಹೈ ಜ್ಯೂಸ್, ನಾವು ಬರ್ತಾ ಇದೀವಿ ಅಂತ ಯಾರಿಗೋ ಗೊತ್ತಾಗಿದೆ, ಅದಕ್ಕೆ ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ದಾರೆ. ರೇಖಾ ಸುಮ್ನೆ ಇರ್ರಿ, ಅದನ್ನ ಯಾರು ಇಟ್ಟಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಕುಡ್ದೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ರಿ ಮಾಡ್ತೀರಾ ನೀವು? ಏನಾಗುತ್ತೆ, ಗೋತಾ ಹೊಡಿತಾರೆ. ಸಮರ್ ಹತ್ರ ಹೋಗಿ ನೋಡು. ಮಾಲಿನಿ, ಗುಲಾಬಿ ನಿಂಗ್ ಬೇಕಾ? ಗುಲಾಬಿ
ಗೌಡ್ರು. ಅನು ಅಕ್ಕ, ರೇಖ ಅಕ್ಕ, ನನಗೆ ಅಂತ ಇಟ್ಟಿದ್ದಾರೆ, ಗೊತ್ತಿರೋರು ಇಟ್ಟಿರ್ಬೇಕು. ನಾನು ಕುಡಿತೀನಿ ಎಲ್ಲ ತಂದು ತಲೆ ಮೇಲೆ ಸುರಿದ್ ಬಿಡ್ತೀನಿ ಇವಾಗ, ಸುಮ್ನೆ ನಿಂತ್ಕೊಳ್ರಿ. ಸಮರ್ಥ್ ಬಾಯಿಲಿ ನೀನು. ನಮ್ಗಳ ಹೆಸರನ್ನೆಲ್ಲ ಕರೆಕ್ಟ್ ಆಗಿ ಬರ್ದಿದಾರಲ್ಲ, ಇದ್ ಹೇಗ್ ಸಾಧ್ಯ? ಇದನ್ನೆಲ್ಲ ನೋಡಿದ್ರೆ ತುಂಬಾ ವಿಚಿತ್ರ ಅನ್ಸ್ತಿದೆ ಕಣೋ. ಮೊದ್ಲು ಇಲ್ಲಿಂದ ಹೊರಟ್ಬಿಡೋಣ, ಆ ಗ್ಲಾಸ್ಗಳನ್ನೆಲ್ಲ ತೆಗೆದು ಸೈಡಿಗೆ ಹಾಕ್ಬಿಡಪ್ಪ. ಅಲ್ಲ ಇದೆಲ್ಲ ಹೆಂಗೆ ಅಂತ? ಇಲ್ಲೆಲ್ಲ ಹೀಗೇನೆ ಯಪ್ಪ, ಎಲ್ಲ ಫಾರ್ಮೌಸ್ ಓಡಿ 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 ಬಾರಯ್ಯ. ಬಾಮರಯ್ಯ ರೇ ಗುಲಾಬಿ ಮೇಡಮ್ ನೋಡಿ ಬಂದ್ರಿ ರೇ. ಹತ್ತಿಂದ ಅರ್ಧ ಗಂಟೆ ಪಾರ್ಟಿ. ಅಣ್ಣ ನೀವೇನ್ ಇಲ್ಲಿ, ಇದೆಲ್ಲ ಹೆಂಗೆ? ಇಲ್ಲೆಲ್ಲ ಹಂಗೆ ಸರ್. ಈ ಮನೆ ಯಾರ್ದು? ನಿಂದಂತೂ ಅಲ್ಲ. ನೀವ್ ನಮ್ ಗಾಡಿಗ್ ಸಿಕ್ಕಿದ್ರಿ, ನಾವ್ ಕಾರಲ್ಲಿ ಬಂದ್ವಿ, ನೀವ್ ನಡ್ಕೊಂಡ್ ಬಂದ್ರಿ ಅಲ್ವಾ? ಇಷ್ಟ ಬೇಗ ಹೇಗ್ ಬಂದ್ರಿ? ಅಲ್ಲಣ್ಣ, ಹತ್ ನಿಮಿಷ ಅರ್ಧ ಗಂಟೆ ಫಂಕ್ಷನ್ ಹೋಯ್ತೀನಿ ಎಂದೆ. ನೋಡಿದ್ರೆ ಇಲ್ಲಿಂದ ಬರ್ತಾ ಇದೆಯಲ್ಲ, ಇದೆಲ್ಲ ಹೆಂಗೆ? ಇಲ್ಲೆಲ್ಲ ಹಂಗೆ. ನೀವಿಲ್ಲೇನೆ ಇರೋದು? ಈ ಮನೆ ಜವಾಬ್ದಾರಿ ನಂದು, ಸಂಪೂರ್ಣವಾಗಿ ನೋಡ್ಕೊಳ್ಳೋದು ನಾನು. ಜವಾಬ್ದಾರಿ ನಿಮ್ದು ಅಂದ್ಮೇಲೆ ನೀವೇ ಅಡಿಗೆ ಮಾಡಿಕೊಡೋದಾ? ನೋ ವೇ, ಚಾನ್ಸೇ ಇಲ್ಲ. ಅಡಿಗೆ ಮನೆ ಇದೆ, ಸ್ಟವ್ ಇದೆ, ಪಾತ್ರೆ ಇದೆ, ಗ್ಯಾಸ್ ಇದೆ. ರೇಷನ್ ನೀವೇ ತಗೊಂಡ್ಬರ್ಬೇಕು, ಅಡಿಗೆ ಮಾಡ್ಕೋಬೇಕು, ಚೆನ್ನಾಗಿ ಬಾರಿಸ್ಬೇಕು, ಮಲ್ಕೋಬೇಕು. ನಾನು ಹೇಳಿರ್ಲಿಲ್ವಾ ನಿಮ್ಗೂ ರೇಖಂಗ್ ಇಬ್ರಿಗೂ? ಆಮೇಲೆ ಇನ್ನೊಂದು ಒಂದು ಸಣ್ಣ ಸಮಸ್ಯೆ, ನೀವು ಸ್ನಾನ ಮಾಡೋದಕ್ಕೆ ಬಿಸ್ತೀರ್ ವ್ಯವಸ್ಥೆ ಗೀಜರ್ ನಲ್ಲಿದೆ, ಆದ್ರೆ ಆವಾಗವಾಗ ಗೀಜರ್ ಕೈ ಕೊಡುತ್ತೆ. ಅದಕ್ಕೆ ಹೊರಗಡೆ ಸೌದೆ ಒಲೆ ಅರೇಂಜ್ ಮಾಡಿದೀವಿ. ಅಂಡೇನೋ ಪಾತ್ರನ ಇಟ್ಕೊಂಡು ನೀರು ಕಾಯಿಸ್ಕೋಬೇಕು, ಸ್ನಾನ ಮಾಡ್ಕೋಬೇಕು, ಮನೆ ಒಳಗಡೆ ಹೋಗಿ ತಾಚ್ಕೋಬೇಕು. ಮತ್ತೊಂದು ಸಣ್ಣ ಸಮಸ್ಯೆ, ಸ್ವಲ್ಪ ಸೊಳ್ಳೆ ಗುಯ್ಗುಡ್ತಾ ಇರುತ್ತೆ. ಅದಕ್ಕೆ ಸೊಳ್ಳೆ ಬತ್ತಿ ನೀವೇ ತಗೊಂಡ್ ಬರ್ಬೇಕು, ಹಚ್ಕೋಬೇಕು, ಮಲ್ಕೋಬೇಕು, ಇಲ್ಲ ಅಂದ್ರೆ ಬೆಡ್ಶೀಟ್ ನ ಗುಬ್ರ ಹಾಕೊಂಡು ಮಲ್ಕೋಬೇಕು. ಸರ್, ಯಾವ ಟೈಮ್ ಅಲ್ಲಿ ಸೊಳ್ಳೆ ಬರುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಭಾರತೀಯ ಕಾಲಮಾನದ ಪ್ರಕಾರ 24. ಈ ಅಮ್ಮನ ಹೊಡೆದಾಕ ಯಾವ್ದಾದ್ರು ಬತ್ತಿ ಇದ್ರು ಕೊಡ್ತೀಯ ಅಣ್ಣ? ನೋಡ್ರಿ, ನಾನು ಇಲ್ಲೇ ಇರ್ತೀನಿ, ನಿಮ್ಗೆ ಏನಾದ್ರು ಬೇಕಾದ್ರೆ ಕೇಳಿ. ಸರ್, ನಿಮ್ಮನ್ನ ಏನಂತ ಕರಿಬೇಕು? ಪುಲಕೇಶಿ ಅಂತ ಕರೀರಿ. ಪುಲಕೇಶಿ, ಒಂದ್ ವೇಳೆ ನಾವ್ ಹಾಕ್ ಕರ್ದಾಗ ನೀವ್ ಬರ್ದೇ ಇದ್ರೆ ಪುಲ್ಲು ಪುಲ್ಲು ಅಂತ ಒಂದು ಕೂಗಾಕಿ ನಾನು ಫುಲ್ ಆಗಿ ಬಂದಿರ್ತೀನಿ ಇಲ್ಲಿಗೆ. ಫುಲ್ ಬಾಟಲ್ ಸಮೇತ ಬಂದೇಣ. ಅದೆಲ್ಲ ಏನು ಬೇಡ, ನಿಮ್ ನಂಬರ್ ಕೊಟ್ಟಿ. ನನ್ ನಂಬರ್ ನಿಮಗ್ ಬೇಡ, ನಿಮ್ಮೆಲ್ಲರ ನಂಬರು ನನ್ನ ಹತ್ರ ಇದೆ. ಅಣ್ಣ ಇದೆಲ್ಲ ಹೆಂಗೆ? ಇಲ್ಲೆಲ್ಲ ಹಂಗೆ. ಬೈ ದಿ ವೇ, ಕಾರ್ ಲಗೇಜ್ ಇದೆ, ತಗೊಂಬನ್ಬಿಡಿ. ನಾನಿರೋದು ನಿಮ್ ಲಗೇಜ್ ತರಕಲ್ಲ, ನಿಮ್ಮ ನಿಮ್ಮ ಲಗೇಜಿಗೆ ನೀವೇ ಜವಾಬ್ದಾರು. ಏನ್ರಿ ನೀವು, ನಾವೇನ್ ಕೇಳಿದ್ರೆ ಉಲ್ಟಾ ಮಾತಾಡ್ತಿದ್ದೀರಲ್ಲ. ಅಣ್ಣ ಸರ್, ಕೊನೆಗ್ ರೂಮ್ ಆದ್ರೂ ತೋರಿಸಿ ಸರ್. ನಾನಿರೋದು ರೂಮ್ ತೋರ್ಸಕ್ಕಲ್ಲ, ಇಡೀ ಮನೆನೇ ತೋರಿಸಿದೀನಿ. ರೂಮ್ ಅಲ್ಲಾದ್ರೂ ಬಿದ್ಕೊಳ್ಳಿ, ಹಾಲಲ್ಲಾದ್ರೂ ಬಿದ್ಕೊಳ್ಳಿ, ಇನ್ನು ನೀವುಂಟು, ಈ ಮನೆ ಉಂಟು, ಬರ್ತೀನಿ. ಹಿಂಗೆ ಇಲ್ಲೆಲ್ಲ ಹಂಗೆ. ಆಯ್ತು ಬನ್ನಿ ಬನ್ನಿ ಬನ್ನಿ, ಒಳಗೋಗೋಣ.